भाषण पत्रिके परिसर दिनाचरण परिसर उलिविन जागृतियु केळबरुत्तदे दक्षिण कन्नड जिल्लेय कृषिकरोब्बरु ಪರಿಸರದ ಉಳಿವಿಗಾಗಿ ತನ್ನ ಜಮೀನನ್ನ ಕಾಯ್ದಿರಿಸಿ ಅಪ್ಪಟ ಪರಿಸರ ಪ್ರೇಮಿಯಾಗಿ ಹೆಸರುವಾಸಿಯಾಗಿದ್ದಾರೆ. ಬನ್ನಿ ಈ ಪರಿಸರ ಪ್ರೇಮಿ ಯಾರು ಎಂಬುದನ್ನ ನೋಡ್ಕೊಂಡು ಬರೋಣ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂತ್ಯಾರಿನ ಕೃಷಿಕ ಸದಾಶಿವ ಮರಿಕೆ. ಎಲ್ಲಾ ಕೃಷಿಕರಂತೆ ಅಡಿಕೆ, ತೆಂಗು, ಬಾಳೆ ಹೀಗೆ ವಿವಿಧ ಬೆಳೆಗಳನ್ನ ಬೆಳೆದು ಬದುಕು ಸಾಗಿಸುವುದು ಇವರ ಕಾಯಕ. ವಂಶ ಪಾರಂಪರ್ಯವಾಗಿ ಬಂದ ಜಮೀನಿನಲ್ಲಿ ಉತ್ತಮ ಕೃಷಿಯನ್ನ ಮಾಡಿಕೊಂಡು ತನ್ನ ಸಂಸಾರವನ್ನ ಸಲಹುತ್ತಿರುವ ಇವರು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬೆಳೆಯುವವರು. ಕೃಷಿಗೆ ಬೇಕಾದಷ್ಟು ಜಮೀನನ್ನ ಉಳಿಸಿಕೊಂಡು ಉಳಿದ ಜಮೀನಿನಲ್ಲಿ ಇವರು ಪರಿಸರಕ್ಕಾಗಿ ಮೀಸಲಿಟ್ಟವರು. ಹದಿನೈದು ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಬೆಳೆದ ಹಾಗೂ ಇತರ ಕಡೆಗಳಿಂದ ಸಂಗ್ರಹಿಸಿದ ವಿವಿಧ ಜಾತಿಯ ಮರಗಳನ್ನು ಈ ಪ್ರದೇಶದಲ್ಲಿ ಬೆಳೆಯುವ ಮೂಲಕ ಆದರ್ಶಪ್ರಾಯರಾಗಿದ್ದಾರೆ. ಒಂದಿಂಚು ಖಾಲಿ ಜಾಗ ಇದ್ರೂ ಅದರಲ್ಲಿ ಕಟ್ಟಡವನ್ನು, ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಜನರಿರುವ ಇಂದಿನ ಕಾಲದಲ್ಲಿ ಪರಿಸರಕ್ಕಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ಎಕರೆಗಟ್ಟಲೆ ಭೂಮಿಯನ್ನ ಬಳುವಳಿ ನೀಡಿದ ಇವರು ನಿಜಕ್ಕೂ ಓರ್ವ ಪರಿಸರ ರಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಪರಿಸರ ರಕ್ಷಣೆ ಮಾಡಬೇಕಾದ ಸರ್ಕಾರವೇ ಇಂದು ಪರಿಸರ ಮಾಲಿನ್ಯ, ಪರಿಸರ ನಾಶ ಮಾಡುವಂತಹ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿಕೊಂಡಿದ್ರೆ ತನ್ನ ಸ್ವಂತ ಜಮೀನಲ್ಲೇ ಅರಣ್ಯ ಬೆಳೆಯುವ ಮೂಲಕ ಈ ಕೃಷಿಕ ಎಲ್ಲರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಬರಗಾಲ ಬಂತು, ತೋಟ ಉಳಿದು ಸಂಶಯ ಅಂತ ಹೇಳುವಂಥ ಒಂದು ಸ್ಥಿತಿ ಇತ್ತು. ಆಗ ಏನು ಮಾಡ್ಬೋದು ಅಂತ ಹೇಳಿಕೊಂಡು ನನಗೆ ಯೋಚನೆಗಳು ಬಂದಾಗ ಅಡಿಕೆ ಪತ್ರಿಕೆಯಲ್ಲೆಲ್ಲ ತುಂಬ ಲೇಖನಗಳು ಬಂತು. ನೆಲ ಜಲ, ನೆಲ ಉಳಿಸಿ, ನೀರು ಉಳಿಸಿ ಅಂತ ಹೇಳುವ ಲೇಖನ. ಆ ಲೇಖನ ಮಾಲೆಯನ್ನು ಪೂರ್ತಿಗೊಂಡು ನಮ್ಮ ಸುತ್ತಮುತ್ತಲಿರುವ ಕಾಡನ್ನೇ ಯಾಕೆ ಜಾಗ ಖಾಲಿ ಜಾಗ ಇತ್ತು, ಆ ಖಾಲಿ ಜಾಗವನ್ನು ಯಾಕೆ ಕಾಡಾಗಿ ಡೆವಲಪ್ ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಹಾಗೆ ಇಂಗು ಗುಂಡಿಗಳನ್ನೆಲ್ಲ ಆರಂಭ ಮಾಡಿದೆ. ಇಂಗು ಗುಳಿಗಳನ್ನು ತೆಗೆದ ಹಾಗೆ ಮತ್ತು ತುಂಬ ಗಿಡಗಳನ್ನು ತಂದು ನೆಟ್ಟೆ, ಮತ್ತು ಅನೇಕ ಬೀಜಗಳನ್ನು ತಂದು ಎರಚಿದೆ. ಹೀಗೆಲ್ಲ ಮಾಡ್ತಾ ಬಂದ ಹಾಗೆ ಒಂದು ಕೆಲವು ವರ್ಷ ಕಳೆಯುವಾಗ ನಿಧಾನಕ್ಕೆ ಗಿಡಗಳ ಸಂಖ್ಯೆ ವೃದ್ಧಿಯಾಗಲಿಕ್ಕೆ ಹೊರಟಿತು. ದನಕರುಗಳು ಬಾರದಾಗ ಒಂದಷ್ಟು ಬೇಲಿ ಕೊಟ್ಟು ಬೇಲಿ ಹಾಕಿ ಸ್ವಲ್ಪ ರಕ್ಷಣೆಯನ್ನು ಕೊಟ್ಟೆ. ಹಂತ ಹಂತವಾಗಿ ಏರಿತು. ಸುಮಾರು 10 ವರ್ಷ ಸ್ವಲ್ಪ ಕಷ್ಟ ಆಯಿತು ನನಗೆ. 10 ವರ್ಷದ ನಂತರ ನಾನು ಏನು ಕೆಲಸ ಮಾಡ್ತಾ ಇಲ್ಲ, ಈಗ ಅದರಷ್ಟಕ್ಕೇ ಅದು ಬರ್ತಾ ಉಂಟು. ಆ ಬರಲಿಕ್ಕೆ ಬೇಕಾದ ಮೂಲ ವ್ಯವಸ್ಥೆಯನ್ನು ಮಾತ್ರ ನಾನು ಮಾಡಿ. 1983ರಲ್ಲಿ ಈ ರೀತಿಯ ಪರಿಸರವನ್ನ ಬೆಳೆಸಬೇಕು ಎನ್ನುವ ಯೋಜನೆಯನ್ನ ಮಾಡಿದ ಸದಾಶಿವರು ಇದೀಗ ಗಿಡ ಮರಗಳ ಜೊತೆಗೆ ನೂರಾರು ಪ್ರಾಣಿ ಪಕ್ಷಿಗಳಿಗೂ ಆಶ್ರಯದಾತರಾಗಿದ್ದಾರೆ. ಈ ರೀತಿಯ ಕಾಡಿನಿಂದಾಗಿ ತನ್ನ ಜಮೀನು ಮಾತ್ರವಲ್ಲದೆ ಅಕ್ಕಪಕ್ಕದ ಜಮೀನಲ್ಲೂ ಅಂತರ್ಜಲ ಮಟ್ಟವನ್ನ ಹೆಚ್ಚುವಂತೆಯೂ ಮಾಡಿದ್ದಾರೆ. ಪ್ರವೀಣ್ ವಿ ಪೋನ್ಯೂಸ್ 24/7 ಪುತ್ತೂರು.